ಟ್ರ್ಯಾಕ್ಟರ್ ಸಾಲ ತಗೊಂಡವ್ರ ರೈತರು ಅದಾರ, ಎಷ್ಟೋ ರೈತರು ಬೆಳೆ ಸಾಲ ತಗೊಂಡ್ರ, ಕುರಿಗಾಯಿ ಜನ ಅವ್ರು ಸಾಲ ತಗೊಂಡ್ರ, ಅವೆಲ್ಲ ರೈತರ ಸಾಲ ಅನ್ ಕುರಿಗಾಯಿ ರೈತರದು ಎಲ್ಲ ಸಾಲ ಮನ್ನಾ ಆಗಬೇಕು. ಕೆಲವೊಂದು ಎಷ್ಟೋ ರೈತರು ಅಸಲು ಕಟ್ಟಿ ಬಡ್ಡಿ ಮನ್ನಾ ಮಾಡಿದ್ರೆ ಅಸಲು ಕಟ್ಟಕ್ರಿಂದ ಋಣಮುಕ್ತರ ಆಗೋರು ಅದಾರ. ಅದಕ್ಕಾಗಿ ಸರ್ಕಾರ ಅದಕ್ಕೆ ಒಂದಿಷ್ಟು ಸ್ಪಂದಿಸಿ ಈ ಬಜೆಟ್ನಾಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಬಜೆಟ್ ನಡೆದ ಈ ಅಧಿವೇಶನದಾಗ ಅದು ರೈತರ ಸಾಲ ಮನ್ನಾ ಸಲುವಾಗಿ ಒಂದಿಷ್ಟು ಹಣ ಮೀಸಲಿಷ್ಟು ರೈತರನ್ನು ಋಣಮುಕ್ತ ಮಾಡಬೇಕು, ಸಾಲ ಮನ್ನಾ ಮಾಡಬೇಕು ಅಂತ ಹೇಳಿಕ್ರಿಂದ ರಾಜ್ಯ ಸರ್ಕಾರ ಮತ್ತು ಹಾಗೂ ಕೇಂದ್ರ ಸರ್ಕಾರ ಎರಡೂ ಸರ್ಕಾರಗಳಿಗೆ ರೈತರ ಪರವಾಗಿ ಹಾಗೂ ಕುರಿಗಾಯಿ ಕೂಲಿ ಕಾರ್ಮಿಕರು ಎಲ್ಲ ರೈತರ ಪರವಾಗಿ ನಾನು ಜಿಲ್ಲಾ ಟ್ರ್ಯಾಕ್ಟರ್ ಸಂಘದ ಅಧ್ಯಕ್ಷನಾಗಿ ಕೇಳಿಕೊಳ್ಳುತ್ತೇನೆ. ಡಾಕ್ಟರ್ ಎಸ್ ಜಿ ಪಾಟೀಲ್, ಅಖಿಲ ಕರ್ನಾಟಕ ರೈತ ಸಂಘ ಅಧ್ಯಕ್ಷ. ಬಿಜಾಪುರ ಜಿಲ್ಲೆಯಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಮೇಲಾಗಿ ಬಿಜಾಪುರ ಜಿಲ್ಲೆ ಬರಗಾಲ ಜಿಲ್ಲೆ ಎಂದು ಖ್ಯಾತಿ ಪಡೆದಿದೆ. ಕುರಿಗಳಿಗೆ ಹಾಗೂ ಮೇಕೆಗಳಿಗೆ ದನಕರೆಗಳಿಗೆ ಮೇವು ಇಲ್ಲದೆ ಅನೇಕ ಕುರಿ ಮೇಕೆಗಳು ಸತ್ತು ಹೋಗಿದ್ದಾವೆ. ಅಲ್ಪ ಸ್ವಲ್ಪ ಕುರಿಗಾರರು ಸರ್ಕಾರದಿಂದ ಸಾಲ ಪಡೆದಂತ ಸಾಲಗಳನ್ನು ತುಂಬುವುದು ಕಷ್ಟಕರವಾಗಿದೆ. ಆದ್ದರಿಂದ ಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಬಿ ಎಸ್ ಯಡಿಯೂರಪ್ಪನವರು ಕುರಿಗಾರ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಬೇಕಂತ ಹೇಳಿಕೆಯಿಂದ ತಮ್ಮಲ್ಲಿ ಎಲ್ಲ ಬಿಜಾಪುರ ಜಿಲ್ಲೆಯ ಕುರಿಗಾರ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನನ್ನ ಹೆಸರು ಬೀರಪ್ಪ ಜುಮ್ನಾಳ್, ಜಿಲ್ಲಾ ಕುರಿಗಾರ ಸಂಘದ ಅಧ್ಯಕ್ಷ. ಬಿಜಾಪುರ ಜಿಲ್ಲೆಯ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿ ನಮ್ಮ ಬಿಜಾಪುರ ಜಿಲ್ಲಾ ಹಾಗೂ ಹಲವಾರು ಜಿಲ್ಲೆಗಳಲ್ಲಿ ಟ್ರ್ಯಾಕ್ಟರ್ ಖರೀದಿ ಮಾಡಿದಂಥ ಮಾಲೀಕರ ಪರಿಸ್ಥಿತಿ ಭಾಳಷ್ಟು ಕಂಗಾಲದ ಪರಿಸ್ಥಿತಿಯಲ್ಲಿದ್ದಾರೆ. ಯಾಕೆಂತಂದರೆ ಟ್ರ್ಯಾಕ್ಟರ್ ಏನಾದರೂ ಕೆಲಸ ಅಥವಾ ಏನಾದರೂ ರೈತರಿಗೆ ಮಳೆಯಾಗಿ ನೀರಾವರಿ ಆಗ್ತದೆ, ಅದರಿಂದ ನಾವು ಏನಾದರೂ ಲಾಭ ಮಾಡಿಕೊಂಡು ಟ್ರ್ಯಾಕ್ಟರ್ಗಳ ಸಾಲವನ್ನು ಸಂಪೂರ್ಣವಾಗಿ ಕಟ್ಟಲಿಕ್ಕೆ ನಮ್ಗೆ ಶಕ್ತಿ ಆಗ್ತದೆ ಅಂತೇಳಿ ಎಲ್ಲ ರೈತರು ಎಲ್ಲ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿ ಟ್ರ್ಯಾಕ್ಟರ್ಗಳನ್ನ ಖರೀದಿ ಮಾಡಿದ್ದಾರೆ. ಆಗುವಾಗ ಮಳೆ ಆಗದೆ ಮತ್ತು ಮಳೆಯಾಗಿ ಅತಿವೃಷ್ಟಿ ಅನಾವೃಷ್ಟಿಯಾಗಿ ಹಾಳಾಗಿರೋ ರೈತರ ಪರವಾಗಿ ಕೇಂದ್ರ ಸರ್ಕಾರ ಕಣ್ ತೆರಿಬೇಕಂತ ಹೇಳಿ ತಮ್ಮಲ್ಲಿ ಭೀಮರಾಯ್ ಪೂಜಾ. ಟ್ರ್ಯಾಕ್ಟರ್ ಮಾಲೀಕರ ರೈತ ಕೃಷಿ ಕೌಲಿಕಾರ ಸಂಘ ಮತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ಜಂಟಿಯಾಗಿ ಇವತ್ತು ನಾವು ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟೆವು. ನಮ್ದು ಇಟ್ಟೆ ಈ ಜಿಲ್ಲೆಯಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಹೇಳಿ ಕಂಗಾಲಾಗಿದ್ದಾರೆ. ಈಗ ರಾಷ್ಟ್ರೀಕೃತ ಬ್ಯಾಂಕ್ಗಳು ಈಗ ಏನು ನೋಟಿಸ್ ಸಾಲದ ನೋಟಿಸ್ ಕೊಡ್ಲತ್ತದ. ಈಗ ನಾವು ಅನ್ನೋ ಬೇಡಿಕೆ ಅಂದ್ರೆ ಸಂಪೂರ್ಣ ಸಾಲ ಮನ್ನಾ ಮಾಡ್ರಿ. ಕುಮಾರಸ್ವಾಮಿ ಏನು ಮಾಡ್ಯಾರ, ಋಣಮುಕ್ತ ಕಾಯ್ದೆ ತೆಗ್ದಾನ, ಅದ್ರೊಳಗೆ ಋಣಮುಕ್ತ ಕಾಯ್ದೆ ಒಳಗೆ ಎಲ್ಲ ಸಾಲ ಮನ್ನಾ ಮಾಡ್ರಿ ಅಂತೇವು. ಒಂದು ಟ್ರ್ಯಾಕ್ಟರ್ದ ಹಸಿರಿ ತುಂಬಿಸ್ಕೊಂಡು ಬಡ್ಡಿ ಎಲ್ಲ ಮನ್ನಾ ಮಾಡ್ರಿ ಅಂತ ಅಂತೇವು. ಈ ನೋಟಿಸ್ ಏನು ಕೊಡ್ಲತ್ತದ ತಡಿಬೇಕು. ಇಲ್ಲಿ ಮುಂದೆ ಅದೇ ಅದ ಈಗ ಬಜೆಟ್ ನಡೆದ, ಈಗ ಕೇಂದ್ರ ಬಜೆಟ್ ಅದು ರಾಜ್ಯ ಬಜೆಟ್ ಅದ, ಅದರಲ್ಲಿ ನಮ್ಮ ಅಂದಾಜು 10,000 ಕೋಟಿ ಮೀಸಲಿಟ್ಟು ಈ ರೈತರಿಗೆ ಇದೆಲ್ಲ ಮನ್ನಾ ಮಾಡಿ ಬಡ್ಡಿ ಮನ್ನಾ ಮಾಡಿ ಇದು ರೈತರ ಆತ್ಮಹತ್ಯೆ ಹಾಕೋ ಅಂತ ತಡಿಬೇಕು, ಇಲ್ಲ ಮುಂದೆ ಉಗ್ರ ಹೋರಾಟ ಮಾಡ್ತೇವೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟು ಹೆಸರು ಬಿಂಸಿ ಕಲಾದಿಗೆ ಕರ್ನಾಟಕ ಪ್ರಾಂತ ರಾಜ್ಯದ ಉಪಾಧ್ಯಕ್ಷರು. ಸ್ಟೇಟ್ ಬ್ಯಾಂಕ್ ಬ್ಯಾಂಕ್ ಆಫ್ ಇಂಡಿಯಾ ಸಿಂಡಿಕೇಟ್ ಅವ್ರು ಬಂದು ನೋಟಿಸ್ ಕೊಡ್ಬೇಡ್ರಿ ಅಂತ ಹೇಳ್ರಿ. ಮತ್ತೊಂದು ರೈತರ ಗುಣಮುಕ್ತ ಅಂತ ಕುಮಾರಸ್ವಾಮಿ ಅವ್ರು ಮಾಡ್ಯಾರ, ಅದ್ರೊಳಗೆ ಮಾಡಿ ಕುರಿ ಸಾಕಾಣಿಕೆ ಅವ್ರ ಅದರ ಅದ್ರ ಸಾರದ ಈಗ ಬರಗಾಲ ಅದ ಅತಿ ಅನಾವೃಷ್ಟಿ ಆಗ್ಯದ್ರಿ. ಅದೆಷ್ಟು ಈಗ ತಡೆ ಇಟ್ಟಿರಿ ಮನ್ನಾ ಮಾಡಕ್ಕೆ ಮ್ಯಾಗ ಅದ ಕಳಿಸಿ ಕೊಡ್ತೇವೆ. ಒಂದು ರೈತರಿಗೆ ಒಂದು ಕರೆ ಭಾಳ ಕಠಿಣ ಕಟ್ಟದ ಇರಲ್ಲ.